ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನೋಡಿ, ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜುಲೈ 26ನೇ ತಾರೀಕಿಂದ ಕಾಲೇಜ್ನ ರೀಓಪನ್ ಮಾಡಬೇಕಂತ ಒಂದು ಸುದ್ದಿಗೋಷ್ಠಿಯನ್ನು ಹೊರಡಿಸಿದ್ದಾರೆ ನಮ್ಮ ಡೆಪ್ಯೂಟಿ ಸಿ ಎಮ್ ಆದಂಥ ಅಶ್ವಥ್ ನಾರಾಯಣ್ ಅವರು. ನಿನ್ನೆ ನಮ್ಮ ಕರ್ನಾಟಕದ ಸಿ ಎಮ್ ಆದಂಥ ಅಂದರೆ ಚೀಫ್ ಮಿನಿಸ್ಟರ್ ಆದಂಥ ಬಿ ಎಸ್ ಯಡಿಯೂರಪ್ಪನವರ ಜೊತೆ ಒಂದು ಮೀಟಿಂಗನ್ನು ಮಾಡಿ ಕಾಲೇಜ್ಗಳು ಅಂದರೆ ಡಿಗ್ರಿ ಕಾಲೇಜ್ಗಳು ಅಥವಾ ಯಾವುದಾದ್ರೂ ಮ್ಯಾನೇಜ್ಮೆಂಟ್ ಕಾಲೇಜ್ ಆಗಿರಲಿ, ಎಮ್ ಬಿ ಎ ಯಾವುದೇ ಆಗಿರಲಿ, ಎಲ್ಲ ಯಾವಾಗ ಓಪನ್ ಮಾಡಬೇಕು ಅಂತ ಒಂದು ಮೀಟಿಂಗನ್ನು ಮಾಡಿ ಜುಲೈ 26ನೇ ತಾರೀಕಿಂದ ಎಲ್ಲ ಕಾಲೇಜಸ್ನ ಓಪನ್ ಮಾಡಬೇಕು, ಎಲ್ಲ ವಿದ್ಯಾರ್ಥಿಗಳಿಗೆ ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ನ ಕೊಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜ್ ಓಪನ್ ಮಾಡಿ ಹಾಗೆ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡಬೇಕು ಅಂತ ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಆದರೆ ಇನ್ನೊಂದು ಕಡೆ ನೋಡೋದಾದರೆ ಎಲ್ಲ ವಿದ್ಯಾರ್ಥಿಗಳು ಒಂದು 2 ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ ನಮಗೆ ಬರೆಯೋಕ್ಕಾಗಲ್ಲ ಅಂತ ಎಲ್ಲ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎ ಡಿ ಎಸ್ ಓ ಅವರು ಸಪೋರ್ಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ಸ್ನ ಒಂದು ಸೆಮ್ ಮಾತ್ರ ಕ್ಯಾನ್ಸಲ್ ಮಾಡಿಸ್ಬೇಕು, ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿಸ್ಬೇಕು ಅಂತ ಒಂದು ಹೋರಾಟ ಮಾಡ್ತಾ ಇದ್ದರೆ ಇಲ್ಲಿ ನಮ್ಮ ಡಿ ಸಿ ಎಮ್ ಆದಂಥ ಅಶ್ವಥ್ ನಾರಾಯಣ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಕಾಲೇಜನ್ನು ರೀಓಪನ್ ಮಾಡೋ ಬಗ್ಗೆ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಆದರೆ ನಮ್ಮ ಯು ಜಿ ಸಿ ಗೈಡ್ಲೈನ್ಸ್ ಅವರು ಏನು ಬಿಟ್ಟಿದ್ದಾರೆ, ಎಲ್ಲ ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ಸ್ಗಳನ್ನ ಪಾಸ್ ಮಾಡಬೇಕು ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಅದು ತಮ್ಮ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಬಿಟ್ಟಿದ್ದು ಅಥವಾ ಯೂನಿವರ್ಸಿಟಿ ಅವ್ರಿಗೆ ಬಿಟ್ಟಿದ್ದು, ಅವರು ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡ್ತಾರೋ ಇಲ್ಲ ಎಲ್ಲ ವಿದ್ಯಾರ್ಥಿಗಳನ್ನ, ಹಾಗೆ ಲಾಸ್ಟ್ ಸೆಮ್ ಮಾರ್ಕ್ಸ್ ಮತ್ತು ಈ ವರ್ಷದ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳನ್ನ ಹಾಗೆ ಪಾಸ್ ಮಾಡ್ತಾರೋ ಇಲ್ಲ ಪ್ರಮೋಟ್ ಮಾಡ್ತಾರೋ ಅದು ಯೂನಿವರ್ಸಿಟಿಗಳಿಗೆ ಬಿಟ್ಟಿದ್ದು. ಆದರೆ ನಮ್ಮ ಡಿ ಸಿ ಎಮ್ ಆದಂಥ ಅಶ್ವಥ್ ನಾರಾಯಣ್ ಅವರು ಎಲ್ಲ ವಿದ್ಯಾರ್ಥಿಗಳು 65%ರಷ್ಟು ವ್ಯಾಕ್ಸಿನೇಷನ್ನ ಕಂಪ್ಲೀಟ್ ಮಾಡಿದ್ದೀವಿ ನಾವು ಗೌರ್ಮೆಂಟ್ ಏಡೆಡು ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿಗಳಿಗೆ ಹಾಗೆ ಎಲ್ಲ ಫ್ಯಾಕಲ್ಟಿಗಳಿಗೆ ನಾವು ವ್ಯಾಕ್ಸಿನೇಷನ್ಸ್ನ ಕಂಡಕ್ಟ್ ಮಾಡಿದ್ದೀವಿ. ಇನ್ನೂ 1-2 ತಿಂಗಳಲ್ಲಿ ಎಲ್ಲರಿಗೂ ಸೆಕೆಂಡ್ ಡೋಸ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿಗಳನ್ನ ನೋಡೋದಾದರೆ ಕಾಲೇಜು ರೀಓಪನ್ ಆಗುತ್ತೆ ಅಂತ ಒಂದು ಡಿಸಿಷನ್ ಬರ್ತಾ ಇರೋ ಕಾರಣದಿಂದಾಗಿ ನಮ್ಮ ಎಕ್ಸಾಮಿನೇಷನ್ಸ್ನ ಪಾಸ್ ಮಾಡ್ತಾರೋ ಇಲ್ಲ ಮಾಡ್ತಾರೋ ಇಲ್ಲ ಈ ವರ್ಷ ಕೂಡ ಎಲ್ಲ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮೂಲಕ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು. ಎಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇಲ್ಲ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.